ನಮಸ್ಕಾರ ಅಮ್ಮ. ಓ ನಮಸ್ಕಾರ ಅಪ್ಪ, ಬಾಪ ಬಾ. ಚೆನ್ನಾಗಿದ್ದೀರಾ? ಹಾ, ಸಂದಾಗಿದ್ದೀನಪ್ಪ. ಈ ವರ್ಷ ಆದ್ರೂ ವರ್ಮಾನ ಜಾಸ್ತಿ ಆಯ್ತೋ? ಹೆಂಗೆ, ಎಷ್ಟು ತಂದಿದ್ಯಾ? 50,000 ರೂಪಾಯಿ ತಂದಿದ್ದೀನಮ್ಮ. ಬರ್ತಾ ಬರ್ತಾ ವರ್ಮಾನ ಕಡಿಮೆ ಆಗ್ತಾನೇ ಐತೆ, ಹೆಚ್ಚ ಆಗ್ತಾನೇ ಇಲ್ಲ. 40 ಎಕರೆ ಮಡಿಕೊಂಡಿರೋರ್ಗೆಲ್ಲ ವರ್ಮಾನ ಜಾಸ್ತಿ ಆಗ್ತೈತೆ. ನಾವು 100 ಎಕರೆ ಮಡಿಕೊಂಡಿದೀವಿ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಬೇಕಷ್ಟೇ. ನೋಡಿಯಮ್ಮ, ನಾವು ಎಷ್ಟೋ ಕಷ್ಟ ಪಟ್ಕೊಂಡು ಬೇಸಾಯ ಮಾಡಿ ಇಷ್ಟಾರು ತಂದಿದ್ದೀನಿ. ಏನೋ ವಂಶ ಪರಂಪರೆಯಾಗಿ ನಡ್ಕೊಂಬಂದಿದ್ದಿಲ್ಲ ಅಂತ ಮಾಡ್ತಾ ಇದೀವಿ ಅಷ್ಟೇ. ನೋಡಿ, ಇದಕ್ಕಿಂತಲೂ ನಿಮ್ಗೆ ಹಣ ಹೆಚ್ಚಾಗಬೇಕು ಅಂದ್ರೆ ಬೇರೆ ಯಾರನ್ನ ನೋಡ್ಕೊಳ್ಳಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಮ್ಮ. ಅಯ್ಯೋಯ್ಯೋ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗಪ್ಪ? ನಿಂದೇ ತಪ್ಪೈತೆ ಅಂತ ನಾನು ಹೇಳ್ತಾ ಇಲ್ಲ. ನಾವೇ ಗೇಮೆ ಮಾಡಿದ್ರೆ ಪರವಾಗಿಲ್ಲ. ಈಗ ನೀನ್ ಹೇಳಿದ್ದ ಲೆಕ್ಕ, ಎಷ್ಟೋ ಕೊಡು. ತಗೊಳ್ಳಿ. ಒಂದ್ ನಿಮಿಷ ಇರಪ್ಪ, ತಡಿಯಜ್ಜಿ. ಏನಪ್ಪ, ಯಾವ ಲೆಕ್ಕಾಚಾರದಲ್ಲಿ ದುಡ್ಡು ಕೊಡ್ತಿದ್ದೀರಾ? ಬೆಳೆದಷ್ಟಕ್ಕೆ ಕೊಡ್ತಾ ಇರೋದು, ಇನ್ನೇನ್ ಕೈಯಿಂದ ಕೊಡಕ್ಕಾಗತ್ತಾ? ನೀವೇನು ಕೈಯಿಂದ ಕೊಡ್ಬೇಕಾಗಿಲ್ಲ, ಬೆಳೆದ ಕೊಟ್ರೆ ಸಾಕು. ಎಕರೆಗೆ 10 ಮೂಟೆ ಭತ್ತ ಬೆಳೆದ್ರು 100 ಎಕರೆಗೆ 1,000 ಮೂಟೆ ಆಗುತ್ತೆ. ಮರಕ್ಕೆ 5 ತೆಂಗಿನಕಾಯಿ ಅಂದ್ರೂನು 5,000 ಮರಕ್ಕೆ 25,000 ತೆಂಗಿನಕಾಯಿ ಆಗುತ್ತೆ. ಆಮೇಲೆ ಕರೆಂಟ್ ಬಿಲ್ಲು, ಗೊಬ್ಬರದ ಖರ್ಚು ಅಂತ ಕೂಡಿ ಕಳೆದ್ರೆ ಅಮ್ಮಮ್ಮ ಅಂದ್ರೆ 1 ಲಕ್ಷ ಬರಬಹುದು. ಅಲ್ಲ, ಅದರಲ್ಲಿ ನೀವು ಒಂದು ಭಾಗ ಕೊಟ್ಬಿಟ್ಟು ಲೆಕ್ಕ ಅಂತಿದ್ದೀರಲ್ಲ, ನನಗಂತೂ ಒಂದೂ ಅರ್ಥ ಆಗ್ತಾನೆ ಇಲ್ಲ. ಅಯ್ಯೋ, ಒಳ್ಳೆ ಕಿತ್ತೂರ್ ರಾಣಿ ಚೆನ್ನಮ್ಮ ಪರಂಗಿಯವ್ರು ಕೇಳ್ದಂಗ್ ಕೇಳ್ತಾವಳೆ. ಈ ದಿವಸ ನಿನ್ ಇಷ್ಟ ಬಂದಂಗೆ ಲೆಕ್ಕ ಹೇಳ್ತಾ ಇದ್ದಲ್ಲ, ಈಗ ನನ್ ಮೊಮ್ಮಗ್ಳು ಕೇಳ್ತಾವಳೆ. ಹೇಳು. ಚಿಕ್ಕಮ್ಮನವ್ರು ಕೇಳಿದ್ರಲ್ಲೂ ನ್ಯಾಯ ಇದೆ. ಅವ್ರು ಬೆಳೆಯೋ ಲೆಕ್ಕ ಕೇಳಿದ್ರು, ನಾನ್ ಬೆಳೆದಿರೋ ಲೆಕ್ಕ ಹೇಳಿದೆ. ನಮ್ ತೋಟ ತೆಂಗಿನಕಾಯಿ ಎಲ್ಲ ಯಾವ ಮಂಡಿಗೆ ಹೋಗ್ತಾ ಇದೆ ಅಂತ ರಶೀತಿ ಬೇಕಾ? ಯಾವ ಮಿಲಿಗೆ ಎಷ್ಟು ಭತ್ತ ಮಾರದ್ರಿ ಅಂತ ಲೆಕ್ಕ ಹೇಳ್ಬೇಕಾ? ನೀವೆಂಥವ್ರು ಅಂತ ನಮ್ಮಪ್ಪ ಹೇಳಿದ್ದಾರೆ. ನೋಡಿ, ಇನ್ಮೇಲೆ ನೀವು ನಮ್ ಜಮೀನಲ್ಲಿ ವ್ಯವಸಾಯ ಮಾಡೋದು ಬೇಕಾಗಿಲ್ಲ. ಏನೋ ತಪ್ಪು ನಡೆದೋಯ್ತು, ಇನ್ ಮುಂದೆ ಹಿಂಗ ಆಗ್ದಂಗ್ ನೋಡ್ಕೋತೀನಿ. ನೀವ್ ಇದಕ್ ಮೊದ್ಲು ಬೇರೆಯವ್ರ ಜಮೀನಲ್ಲಿ ಬೇಸಾಯ ಮಾಡಿ ಅವರನ್ನ ಕೋರ್ಟ್ ಗೆಲ್ದಿದ್ದು ನನ್ ಚೆನ್ನಾಗ್ ಗೊತ್ತು. ನಮ್ಗೂ ಆ ಪರಿಸ್ಥಿತಿ ಬರೋದ್ ಬೇಡ. ನೀವಿನ ಹೊರಟೋಗಿ. ನೀವು ನಿನ್ನೆವರೆಗೂ ತಪ್ಪು ಮಾಡಿ ಇವತ್ತು ದೊಡ್ಡವ್ರ ಹೆಂಡತಿಯಾಗಿ ನನ್ ಲೆಕ್ಕ ಕೇಳ್ತಾ ಇದೀರಾ? ಇದೆಲ್ಲ ಮಾಮೂಲು. ನೀವು ಬೆಳೆ ಬೆಳೆ ಲೆಕ್ಕ ಕೇಳ್ತಾ ಇದ್ದೀರಾ, ನಾನು ನೀವು ರಾಜ ಓಡಾಡ ಲೆಕ್ಕ ಹೇಳ್ತಾ ಇದ್ದೀನಿ. ಇತ್ತಪ್ಪ ಚೆನ್ನಪ್ಪನಿಗೆ ಮಾತ್ರ ಹೆಂಡತಿ ಆಡ್ದಂಗ್ ಆಡ್ತಾವಳೆ. ನಮ್ ಚೆನ್ನಪ್ಪನಂತ ಗಂಡ ಸಿಕ್ಕಿದ್ರೆ ಸೂಳೆರು ಕರ್ತೀರ ಆಗ್ತಾರೆ. ನಾನ್ ಕಾಣದು ಇವಳು ಮೊಮ್ಮಗಳು. ಸುಳೆ ಅಂತೀರ, ಎಷ್ಟು ಧೈರ್ಯ ನಿನ್ಗೆ? ಇವತ್ತು ಇನ್ನೇ ಬೈದವ್ರೆ.